ನಮ್ಮ ಬೆಳಗಾವಿಯ ಉದ್ಯಮಬಾಗ್ ರೋಡಲ್ಲಿ ಹೋಗಬೇಕಾದ್ರೆ ಡಿಮಾರ್ಟ್ ಪಕ್ಕದಲ್ಲೇ ಶ್ರೀ ಪಂಜುರ್ಲಿ ಅಂತ ಹೋಟ್ಲ್ ಇದೆ. ಈ ಹೋಟ್ಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಸಾಧನೆ ಮಾಡಿರೋರ ಎಲ್ಲ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಸೊ ನಿಮಗೆ ವಾಪಸ್ 1940s ಹೋಗಿರೋ ಫೀಲಿಂಗ್ ಬರುತ್ತೆ. ಎಲ್ಲ ಸಾಧಕರ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಫ್ರೇಮ್ ಎಂಟ್ರೆನ್ಸ್ ಅಲ್ಲೇ ಹಾಕಿದ್ದಾರೆ. ಈ ಫೋಟೋಗಳನ್ನು ನೋಡ್ತಾ ಇದ್ರೆ ಅದೇನೋ ಒಂಥರ ಬೇರೆನೇ ಖುಷಿ. ಮುಂದೆ ಹೋಗ್ತಿದ್ದ ಹಾಗೆ ನಿಮಗೆ ಒಂದು ದೊಡ್ಡ ಡೈನಿಂಗ್ ಏರಿಯಾ ಸಿಗುತ್ತೆ. ಆ ಡೈನಿಂಗ್ ಏರಿಯಾದಲ್ಲಿರುವ ಆ ಇನ್ಫ್ರಾಸ್ಟ್ರಕ್ಚರ್ ನೋಡೋಕ್ಕೆ ಒಂಥರ ವಿಸ್ಮಯಕಾರಿ. ಏನಂದ್ರೆ ಎಲ್ಲ ಗೋಡೆಗಳ ಮೇಲೆ ಸಾಧನೆ ಮಾಡಿರುವಂಥ ಪ್ರತಿಯೊಂದು ವ್ಯಕ್ತಿಯ ಫೋಟೋ ಮತ್ತು ಅವರ ಏನು ಸಾಧನೆ ಮಾಡಿದಾರಂತ ಫೋಟೋಸ್ ಪಕ್ಕದಲ್ಲಿ ಬರೆದಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಒಂದು ಗೋಡೆ ಮೇಲೆ ಹುತಾತ್ಮರಾದ ಯೋಧರ ಬಗ್ಗೆ ಕೂಡ ಒಂದು ಗೋಡೆ ಮೇಲೆ ಬರೆದಿದ್ದಾರೆ. ಮುಂದೆ ಹೋದ್ಮೇಲೆ ಒಂದು ಪಾರ್ಟಿ ಹಾಲ್ ಇದೆ. ಅಲ್ಲಿ ರವಿ ಡಿ ಚನನ್ ಅವರು ಬೇರೆಯವರೆಲ್ಲ ಮಾಡಿರೋ ಅಚೀವ್ಮೆಂಟ್ಸ್ಗಳನ್ನ ಆ ಗೋಡೆಗಳ ಮೇಲೆ ಹಾಕಿದ್ದಾರೆ. ಒಂಥರ ಹೆಂಗ್ ಗೊತ್ತೇನ್ರಿ, ನಮ್ಮ ಬೆಳಗಾವದಾಗ ಒಂದು ಡಿಫ್ರೆಂಟ್ ವೈಬ್ ಕೊಡ್ತೈತಂತಾರಲ್ಲ, ಹೋದ ತಕ್ಷಣ ಒಂದು ಪಾಸಿಟಿವ್ ಇಮೇಜ್ ನಮ್ಮ ತಾಯಿ ತಲೆಯಾಗ ಕ್ರಿಯೇಟ್ ಆಗ್ತೈತಿ. ಆ ಒಂದೊಂದು ಅಚೀವ್ಮೆಂಟ್ಸ್ ಓದಿದಾಗ ನಮಗೆ ಅನಿಸ್ತೈತಿ ನಮ್ಮ ಲೈಫ್ನಾಗ ನಾವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತ. ಸೊ ಇದೇ ಥರ ನಿಮ್ಮ ಬರ್ಡೇ ಗಿಡೆ, ಗೆಟ್ ಟುಗೆದರ್, ವೆಡ್ಡಿಂಗ್, ಎಂಗೇಜ್ಮೆಂಟ್, ಸಣ್ಣ ಸಣ್ಣ ಪ್ಲಾನ್ಸ್ ಇದ್ರೆ ಇಲ್ಲಿ ಬರ್ರಿ. ಆ ಪಾರ್ಟಿ ಹಾಲಿಂದ ಹೊರಗಡೆ ಬಂದ ಮೇಲೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಾಜಿ ಮಹಾರಾಜ್ ಇವರು ಎಲ್ಲ ಪಿಕ್ಚರ್ಸ್ ಗೋಡೆ ಮೇಲೆ ಹಾಕ್ಯಾರ್ರಿ. ದ ಮೂಮೆಂಟ್ ಯು ಗೆಟ್ ಇನ್ ಸೈಡ್ ಅಲ್ಲ, ಈ ರೆಸ್ಟೋರೆಂಟದ ಪ್ಲಸ್ ಪಾಯಿಂಟ್ ಏನಂದ್ರೆ ಗೋಡೆ ಮೇಲೆ ಎಲ್ಲ ಸಾಧಕರ ಫೋಟೋಸ್, ಅದ್ರ ನಡುವೆ ನಾವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ತಿನ್ನಾಕತ್ರೆ ನಮಗೆ ಅನಿಸ್ತೈತಿ ಓಕೆ ವಿ ಶುಡ್ ಅಚೀವ್ ಸಮಥಿಂಗ್ ಇನ್ ಲೈಫ್, ನಾವು ಏನಾದರೂ ಸಾಧನೆ ಮಾಡಬೇಕಲ್ಲ. ಇವನ್ನೆಲ್ಲ ನೋಡಿದಾಗ ಒಂದು ಅಜ್ಜಿನ ತನ್ನ ಗಂಡ ಬಿಟ್ಟು ಹೋದಾಗ ಒಂದು ದೊಡ್ಡ ಅನಾಥಾಶ್ರಮ ಮಾಡ್ತಾಳೆ, ಒಂದು ಬ್ಲೈಂಡ್ ಹುಡುಗಿ IAS ಆಫೀಸರ್ ಆಗ್ತಾಳೆ. ಸೊ ಈ ಥರ ಎಷ್ಟೋ ಸಾಧಕರುಗಳದ್ದು ಅಚೀವ್ಮೆಂಟ್ಸ್ ಆಗಿ ಗೋಡೆ ಮೇಲೆ ಬರ್ತಾರೆ. ನಾನು ನನ್ನ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬಂದಿಲ್ಲ, ಭಾಳ ಸತಿ ಬಂದಾಗ ಅನಿಸ್ತಿತ್ತು ಒಂದು ವಿಡಿಯೋ ಮಾಡಬೇಕಲ್ಲ ಅಂತ. ದ್ಯಾಟ್ ಈಸ್ ದ ರೀಸನ್ ಈ ರೆಸ್ಟೋರೆಂಟ್ ಬಗ್ಗೆ ವ್ಲಾಗ್ ಮಾಡಿದ್ದೀನಿ. ಕಮಿಂಗ್ ಫರ್ದರ್ ಒಂದು AC ಡೈನಿಂಗ್ ಹಾಲ್ ಏರಿಯಾ ಕೂಡ ಇದೆ. ಸೊ ಅಲ್ಲಿ ಬಂದ ತಕ್ಷಣ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಿರೋದು ಬೆಸ್ಟ್ ಸ್ಪಾಟ್. ಆ್ಯಂಡ್ ನೀವೆಲ್ಲ ಅಂತಿರ್ಬೋದು ಇಷ್ಟೊಂದು ರೆಸ್ಟೋರೆಂಟ್ನೇ ವರ್ಣನೆ ಮಾಡ್ತಾ ಇದ್ರೆ ಇಲ್ಲಿ ಫುಡ್ ಹೇಗಿರುತ್ತೆ. ಫುಡ್ ಮಾತ್ರ ಸಖತ್ತಾಗಿದೆ. ಟು ಬಿ ಫ್ರ್ಯಾಂಕ್, ನಾನು ಮ್ಯಾಂಗ್ಳೂರ್ದಾಗ ಕಲ್ತಿದ್ದೆ, ಆಫ್ಟರ್ ಲಾಂಗ್ ಐ ಗಾಟ್ ದಟ್ ಸೇಮ್ ಫುಡ್ ಟೇಸ್ಟ್ ಬಿಕಾಸ್ ಇಲ್ಲಿ ನಾನ್ ವೆಜ್ ಮಾತ್ರ ಹೇಳಿ ಮಾಡಿಸ್ದಂಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಫಾರ್ ವೆಜಿಟೇರಿಯನ್ಸ್ ದ ಮೆನ್ಯೂ ಇಸ್ ನಾಟ್ ಪ್ರಿಫರಿಂಗ್ ಟು ಯು, ಸ್ವಲ್ಪ ಕಡಿಮೆನೇ ವೆಜಿಟೇರಿಯನ್ಸ್ಗೆ ಫೋಕಸ್ ಇದೆ, ಜಾಸ್ತಿ ಫೋಕಸ್ ಇರೋದು ನಾನ್ ವೆಜ್ ಫುಡ್ಡಿಗೆ ಮಾತ್ರ. ನಾನು ಆರ್ಡರ್ ಮಾಡಿರೋ ಫುಡ್ ಈಗ ನನ್ನ ಟೇಬಲ್ ಮೇಲಿದೆ. ಸೊ ಲೆಟ್ ಮೀ ಸಿ ಹೌ ದ ಫುಡ್ ಇಸ್. ಲೈಕ್ ಆ್ಯಕ್ಚುಲಿ ನೀವು ಬೆಳಗಾವಲ್ಲಿ ಅದ್ರ ಅಂದ್ರೆ ಇಲ್ಲಿ ಬಂದು ಟ್ರೈ ಮಾಡ್ರಿ, ಬಿಕಾಸ್ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದೇನಿ. ಫ್ರೆಂಡ್ಸ್ ಅಂದ್ರೆ ಪಾರ್ಟಿ ಹಾಲು ಐತಿ, ಅಥವಾ ಫಸ್ಟ್ ಟೈಮ್ ಬೆಳಗಾವ್ ಬಂದ್ರೆ ಇಲ್ಲಿ ಬರ್ರಿ, ಅಥವಾ ಇಟ್ಸ್ ಕ್ವೈಟ್ ಗುಡ್, ರೀಸನೇಬಲ್. ಮ್ಯಾಂಗ್ಳೂರ್ ಸೈಡ್ ಪರ್ಫೆಕ್ಟ್ ಟೇಸ್ಟ್ ನಿಮ್ಗೆ ಇಲ್ಸಕತ್ತೆ. ಗಿವ್ ಇಟ್ ಅ ಟ್ರೈ. ಬೆಳಗಾವಿಗೆ ಬರ್ತಾ ಇದ್ರೆ ಅಥವಾ ಬೆಳಗಾವಿಲಿ ಇದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗಿ ಶ್ರೀ ಪಂಜುರಿಯಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರ ಅವಾಗವಾಗ ಫುಡ್ ವ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಡೂ ಫಾಲೋ ಮೀ ರೈಟ್ ನೌ. ಈ ವ್ಲಾಗ್ ಕನ್ನಡಿಗರಿಗಾಗಿ, ಕನ್ನಡಿಗೋಸ್ಕರ. VK ಹಂಗ್ರಿ ಟಮಿ ಅಂತ. ಮತ್ತೆ ಸಿಗುಣ್ರಿಪ್ಪ ದೋಸ್ತ. ಟಿಲ್ ದೆನ್ ಸ್ಟೇ ಟ್ಯೂನ್.